ಇದು ಇದ್ರು ಬೇರೆಯವರಿಗೆ ಸೇವ್ ಮಾಡಿ ಅಲ್ಲಿ ಬೋರ್ಡ್ ಸಿಂಬಲ್ ಹಾಕಿ ನಮ್ಮ ಜಾಗ ಕೊಟ್ಟು ಕಿತ್ಕೊಂತ ಇದ್ದಾರೆ. ಕೋರ್ಟ್ ಇದು ಕೋರ್ಟ್ ಆದಮೇಲೆ ಸುಪ್ರೀಂ ಕೋರ್ಟಲ್ಲಿ ಭಾಷೆ ಆದಮೇಲೆ ಕಾಂಪ್ರಮೈಸ್ ಡಿಗ್ರಿ ಇದೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ. ಆಗಿದ್ರೂ ಇವರು ಫೋರ್ಸಿಬಲ್ ಆಗಿ ತೊಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಯಾಕೆ ಇದು ಇವರು ಲ್ಯಾಂಡ್ ಮಾಫಿಯಾಗಳು ಬೋಗಸ್ ಡಾಕ್ಯುಮೆಂಟ್ ಮಾಡಿದ್ರು ಮಾಡಿಕೊಂಡ್ರು ಇವೆಲ್ಲ ಮಾಡಿದ್ದಾರೆ. ಒಂದೊಂದು ಸುಮ್ಮನೆ ಕಮ್ಯುನಿಕೇಶನ್ ಕಾಣಿಸಿದ್ರು, ಆ ಕಮ್ಯುನಿಕೇಶನ್ ಇನ್ಕಂಪ್ಲೀಟ್ ಇದೆ, ನಾವು ಚಾಲೆಂಜ್ ಮಾಡಿದ್ದೆ. ಸದಸ್ಯರು ಸುಮ್ಮನೆ ಇದ್ದಾರೆ, ಇರುವಂತಹ ಡೈರೆಕ್ಟರ್ಸ್ಗಳೇ ಪಾಕೆಟಲ್ಲಿ ಒಂದು 5 ಲಕ್ಷ ಹಾಕಿದ್ದಾರೆ. ಇದು ನಮಗೆ ಪಳ್ಳ ಮೂಲಗಳಿಂದ ಬಂದಿರೋ ವಿಷಯ. ಈ ರೀತಿ ಇವರು ಪಟ್ಟಣಗೆರೆಯಲ್ಲಿರುವಂತಹ ಸಿಎ ನಿವೇಶನಗಳನ್ನು ಇದೇ ರೀತಿ ಮಾರಾಟ ಮಾಡಿ ನಮ್ಮ ಮಕ್ಕಳಿಗೆ ಆಟ ಆಡಲಿಕ್ಕೆ ಬಿಟ್ಟಿರೋದು ಗೆದ್ದೆ ಗೆದ್ದೆ ಅನ್ನೋ ವಿಶ್ವಾಸ ಆತ್ಮವಿಶ್ವಾಸ ಇದೆ. ಇದನ್ನು ನೀವು ಒಂದು ಸ್ವಲ್ಪ ಎಫೆಕ್ಟಿವ್ ಆಗಿ ಬೆಳೆದು ಚೆಲ್ಲಿದ್ರೆ ಸರ್ಕಾರದ ಗಮನ ತಂದರೆ ಸರ್ಕಾರ ಅಟ್ಲೀಸ್ಟ್ ಗಮನ ತೆಗಿಲಿ ಇಲ್ಲಿ ನಡೀತಾರ ಭ್ರಷ್ಟಾಚಾರ ಎಷ್ಟಿದೆ ಅಂತ. ನಮ್ಗೆ ಅದು ಗೊತ್ತೇ ಇಲ್ಲ, ನಾನು 95 ಅಲ್ಲೇ ಕಟ್ಟಿದ್ದೀನಿ, ಅದ್ರ ಮೇಲೆ ಅವ್ನು ಲೋನ್ ತಗೊಂಡಿದ್ದಾನೆ ಅಂತ ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಈ ತರ ನಮ್ಮ ಸೊಸೈಟಿ ಡೈರೆಕ್ಟರ್ಗಳೇ ಸುಮ್ಮನೆ ಆದ್ರೆ ನಾವೆಲ್ಲ ವಯಸ್ಸಾದವರು ಅವ್ನು ಹೋಗಿ ಕೋರ್ಟಲ್ಲಿ ಹೋರಾಡಕ್ಕಾಗ್ತದೆ? ಇದೆಲ್ಲ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ದೀನಿ. ರೆಮ್ಕೋ BHL ಹೌಸಿಂಗ್ ಸೊಸೈಟಿನಲ್ಲಿ ನನ್ನ ಸೈಟನ್ನು ತೊಗೊಂಡಿದ್ದೀನಿ. ಅಲ್ಲಿ ಲ್ಯಾಂಡ್ ಮಾಫಿಯಾಗಳು ಬೋಗಸ್ ಡಾಕ್ಯುಮೆಂಟ್ಗಳು ಕ್ರಿಯೇಟ್ ಮಾಡಿ ಆ ಇದ್ರ ಮೇಲೆ ನಮ್ಮ ಜಾಗಗಳನ್ನೆಲ್ಲ ಕಿತ್ಕೊಳೋದಕ್ಕೆ ಬರ್ತಾ ಇದ್ದಾರೆ. ಆದರೆ ಸೊಸೈಟಿ ನಮಗೆಲ್ಲನೂ ರೆಮ್ಕೋ BHL ಹೌಸಿಂಗ್ ಸೊಸೈಟಿ ರಿಜಿಸ್ಟರ್ ಮಾಡಿಕೊಟ್ಟಿರೋದು, ನಮ್ಮ ಪರವಾಗಿ ಅವರು ನಿಲ್ತಾ ಇಲ್ಲ. ಕಾರಣ ಏನಂದರೆ ಅಲ್ಲಿ ಸೆಕೆಂಡ್ ಸ್ಟೇಜ್ ಎಕ್ಸ್ಟೆನ್ಷನ್ ಅಂತ ಇದೆ, ಆ ಎಕ್ಸ್ಟೆನ್ಷನ್ನಲ್ಲಿ ಅವರೇ 15 ಖಾತಾ ಫೇಕ್ ಖಾತಾಗಳು ಫೇಕ್ ಟ್ಯಾಕ್ಸ್ ಪೇಯರ್ ರಿಸಿಪ್ಟ್ ಮಾಡಿ ರಿಜಿಸ್ಟರ್ ಮಾಡಿದ್ದಾರೆ. ಅದು ಯಾರದ್ದು ಅಂದರೆ MLA ಕೃಷ್ಣಪ್ಪ ಅಣ್ಣಂದು ಜಾಗ. ಆ ಜಾಗನ ಅವ್ರು ಸತ್ತೋಗಿಬಿಟ್ಟಿದ್ದಾರೆ GPA ಕೊಟ್ಟಾದಮೇಲೆ. ಅಕ್ಕೋ ಸತ್ತೋಗಿರೋ ಹೆಸರಿನಲ್ಲಿ ಅವ್ರು ಮಾಡಿರೋದ್ರಿಂದ ಇವರು ಸೊಸೈಟಿಯವರು ನಮ್ಮ ಪರವಾಗಿ ಬಂದು ನಿಲ್ತಾ ಇಲ್ಲ. ಅದರಿಂದ ದಯವಿಟ್ಟು ಇದು ನಮಗೆ ಸಹಾಯ ಮಾಡಬೇಕು ಅಂತ ನಿಮಗೆ ಹೇಳ್ತೀನಿ. ಲ್ಯಾಂಡ್ ಮಾಫಿಯಾ ಬಿಲ್ಡಿಂಗ್ ಎಲ್ಲ ಕಟ್ಟಿ ಅದನ್ನ ಸೇಲ್ ಮಾಡ್ಕೊಂಡಿದ್ದಾರೆ. ಅದು ನಮ್ಮ ಎಂಪ್ಲಾಯಿ BHL ಎಂಪ್ಲಾಯಿಗಳದ್ದೇ ಸ್ಕಿಟ್ಟು. ಅವರು ಕೋರ್ಟಲ್ಲಿ ಕೇಸ್ ಹಾಕಿದ್ರೂ ಬಂದು ಅದರಲ್ಲಿ ಬಿಲ್ಡಿಂಗ್ ಕಟ್ಟಿ ಮಾರ್ಕೊಂಡಿದ್ದಾರೆ. ಆಮೇಲೆ ಅದೇ ಮನೆಗಳು ನಾವೆಲ್ಲ ಕಟ್ಟಿ ತುಂಬ ವರ್ಷ ಆಗಿದೆ, 95 ಕಟ್ಟಿದ್ದೀನಿ. ನಮ್ಮ ಮನೆಗಳ ಮೇಲೆ ಅವರು ಲೋನ್ ತಗೊಳ್ತಿದ್ದಾರೆ. ಲ್ಯಾಂಡ್ ಮಾಫಿಯಾದವರು ಹೇಳ್ತಿದ್ದಾರೆ ಅಂತ ಹೇಳೋರು ತಗೊಂಡಿದ್ದಾರೆ ಅಂತ. ಅದಕ್ಕೆ ಅದೇ ನಮ್ಮ ಸೊಸೈಟಿ ಡೈರೆಕ್ಟರ್ಗಳು ಇನ್ವಾಲ್ವ್ ಆಗಿರ್ತಾರೆ. ನಮ್ಮ ಸೊಸೈಟಿ ಸೈಟು ಅಂತ ಕೊಟ್ಟ ಮೇಲೆ ಅವನ್ನ ಅಷ್ಟೆಲ್ಲ ಮಾಡ್ಬೇಕಾದ್ರೆ ಅವನಿಗೆ ಇವರು ಏನಾದರೂ ಸಪೋರ್ಟ್ ಮಾಡಿರ್ತಾರೆ.